ಅತ್ಯಂತ ಅದರ ರಾಷ್ಟ್ರೀಯ ಸಮಿತಿಯ ಮುಖ್ಯ ಪದಾಧಿಕಾರಿಗಳು ಸಹಿತ ಕೆಸಿಎಫ್ನ ಸದಸ್ಯರ ದಂಡೆ, ನಾಯಕರ ದಂಡೆ ಇಲ್ಲಿ ಆಗಮಿಸಿದೆ. ಜೊತೆಗೆ ಸೌದಿ ಅರೇಬಿಯಾದ ಕೆಸಿಎಫ್ನ ಸದಸ್ಯರು, ಅದೇ ರೀತಿ ಕತರ್, ಕುವೈತ್, ಒಮಾನ್ ಮತ್ತು ಮಲೇಷಿಯಾ ಇತ್ಯಾದಿ ಎಲ್ಲ ಕಡೆಗಳಿಂದ, ಬಹ್ರೈನ್, ವಿಶೇಷವಾಗಿ ಬಹ್ರೈನ್, ಎಲ್ಲ ಕಡೆಗಳಿಂದ ನಾಯಕರು ಈ ಒಂದು ಸಂತೋಷದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ್ದಾರೆ. ಅವರೆಲ್ಲರಿಗೆ ಅಭಿನಂದನೆಗಳು. ಕೆಸಿಎಫ್ 5 ವರ್ಷಗಳಿಂದ ನಡೆಸುತ್ತಿರುವಂತಹ ವಿಶಿಷ್ಟವಾದ ಚಟುವಟಿಕೆಗಳು, ಅದರಲ್ಲಿ ಈ ವಿವಾಹ ಕಾರ್ಯಕ್ರಮವು ಒಂದು ಆರಂಭಿಕ ಹೆಜ್ಜೆ ಮಾತ್ರವಾಗಿದೆ. ವಿವಿಧ ಕಡೆಗಳಲ್ಲಿ ಕೇರಳದ ಕರ್ನಾಟಕ ಯಾತ್ರೆಯಲ್ಲಿ ಬಹುಮಾನ್ಯರಾದ ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದ್ರವರು ಘೋಷಿಸಿದಂತಹ ನಾಲೆಜ್ ವಿಲೇಜ್ಗಳನ್ನು ವಿವಿಧ ಕೆಸಿಎಫ್ ರಾಷ್ಟ್ರಗಳು ಆ ಕನಸನ್ನು ನನಸಾಗಿಸ್ತಾ ಇದೆ. ಆ ಎಪಿ ಉಸ್ತಾದ್ರವರು ಹೇಳಿದಂತಹ ಆ ಒಂದು ಘೋಷಣೆಯನ್ನು, ಅವರು ಘೋಷಿಸಿದಂತಹ ಆ ಒಂದು ನಾಲೆಜ್ ವಿಲೇಜ್ ಅದನ್ನು ಸಾಕಾರ ಮಾಡ್ತಾ ಇದೆ. ಸೌದಿ ಅರೇಬಿಯಾ ಕೆಸಿಎಫ್ನ ವತಿಯಿಂದ ಹುಬ್ಬಳ್ಳಿಯಲ್ಲಿ ಒಂದು ಇಹ್ಸಾನ್ ಸೆಂಟರ್ ನಿರ್ಮಾಣವಾಗ್ತಾ ಇದೆ. ಬಹ್ರೈನ್ ಕೆಸಿಎಫ್ ವತಿಯಿಂದ ಚಿತ್ರದುರ್ಗದಲ್ಲಿ ಇಹ್ಸಾನ್ ಸೆಂಟರ್ ನಿರ್ಮಾಣವಾಗ್ತಾ ಇದೆ. ಯುಎಇ ವತಿಯಿಂದ ಜಗಳೂರು, ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಇಹ್ಸಾನ್ ಸೆಂಟರ್ ನಿರ್ಮಾಣವಾಗ್ತಾ ಇದೆ. ಅದೇ ರೀತಿ